ಹಲೋ ಮಕ್ಕಳೇ ಮೂರನೆಯ ತರಗತಿಯ ಪಾಠ ಮೂರು ಸ್ವಾತಂತ್ರ್ಯ ದಿನಾಚರಣೆ ಈ ಪಾಠದ ಮುಂದುವರೆದ ಭಾಗ ಮಕ್ಕಳೇ ಹಿಂದಿನ ತರಗತಿಯಲ್ಲಿ ನಾವು ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಹಾಗೂ ಶಾಲೆಯಲ್ಲಿ ಮಕ್ಕಳು ಯಾವ ಯಾವ ಕೆಲಸಗಳನ್ನು ವಹಿಸಿಕೊಂಡು ಸಿದ್ಧತೆ ಮಾಡಿದರು ಎಂಬುದರ ಬಗ್ಗೆ ತಿಳಿದುಕೊಂಡಿದ್ದೆವು ಈಗ ಮುಂದಿನ ವಿವರಣೆಯನ್ನು ತಿಳಿದುಕೊಳ್ಳೋಣ ಐಶ್ವರ್ಯ ಸಂಸ್ಕೃತಿ ಮಂತ್ರಿ ಧ್ವಜಸ್ತಂಭದ ಸುತ್ತ ರಂಗವಲ್ಲಿ ಹಾಕಿದರೆ ಚೆನ್ನಾಗಿರುತ್ತದೆ ಮೇರಿ ಆರೋಗ್ಯ ಮಂತ್ರಿ ಒಳ್ಳೆಯ ಸಲಹೆ ಪಂಕಜ ಚೆನ್ನಾಗಿ ರಂಗವಲ್ಲಿ ಹಾಕುತ್ತಾಳೆ ಅವಳಿಂದ ಹಾಕಿಸೋಣವೇ ಸರ್ ಮುಖ್ಯ ಗುರುಗಳು ಒಳ್ಳೆಯದು ಮೇರಿಯ ಸಲಹೆ ಎಲ್ಲರಿಗೂ ಒಪ್ಪಿಗೆಯೇ ಎಲ್ಲರೂ ಓ ಆಗಬಹುದು ಸರ್ ಇದರ ವಿವರಣೆ ಪಂಕಜಾಳು ಧ್ವಜಸ್ತಂಭವನ್ನು ಸಿಂಗರಿಸುತ್ತೇನೆ ಎಂದು ಹೇಳಿದ್ದಳು ಅದಕ್ಕೆ ಐಶ್ವರ್ಯ ಧ್ವಜಸ್ತಂಭದ ಸುತ್ತ ರಂಗವಲ್ಲಿಯನ್ನು ಹಾಕಿದರೆ ರಂಗವಲ್ಲಿ ಎಂದರೆ ರಂಗೋಲಿಯನ್ನು ಹಾಕಿದರೆ ಚೆನ್ನಾಗಿರುತ್ತದೆ ಎಂದು ಹೇಳಿದಳು ಅದಕ್ಕೆ ಮೀರಿ ಒಳ್ಳೆಯ ಸಲಹೆ ಪಂಕಜ ಚೆನ್ನಾಗಿ ರಂಗೋಲಿ ಹಾಕುತ್ತಾಳೆ ಅವಳಿಂದ ಹಾಕಿಸೋಣವೇ ಸರ್ ಎಂದು ಹೇಳಿದಳು ಅದಕ್ಕೆ ಎಲ್ಲರೂ ಕೂಡ ಒಪ್ಪಿದರು ಕಾರ್ತಿಕ್ ಪೌರಾಡಳಿತ ಮಂತ್ರಿ ಅಲಂಕಾರಕ್ಕೆ ಸಾಮಗ್ರಿಗಳನ್ನು ತರುವವರು ಯಾರು ಸಾಮಗ್ರಿಗಳನ್ನು ಎಂದರೆ ವಸ್ತುಗಳನ್ನು ತರುವವರು ಯಾರು ಎಂದು ಕೇಳಿದನು ರಾಜು ಮುಖ್ಯಮಂತ್ರಿ ನಮ್ಮ ತೋಟದಿಂದ ಮಾವಿನ ತಳಿರು ಬಾಳೆ ಕಂಬ ತರುತ್ತೇನೆ ಎಲ್ಲರೂ ಸೇರಿ ಶಾಲೆಯನ್ನು ಸಿಂಗರಿಸೋಣ ರಾಜುವು ತನ್ನ ತೋಟದಿಂದ ಮಾವಿನ ಮರದಲ್ಲಿ ಹೊಸದಾಗಿ ಚಿಗುರೊಡೆದಿರುವ ಎಲೆಗಳನ್ನು ಮತ್ತು ಬಾಳೆ ಕಂಬವನ್ನು ತಂದು ಎಲ್ಲರೂ ಕೂಡ ಸೇರಿ ಶಾಲೆಯನ್ನು ಸಿಂಗರಿಸುತ್ತೇವೆ ಎಂದನು ಐಶ್ವರ್ಯ ಸಂಸ್ಕೃತಿ ಮಂತ್ರಿ ನಾವು ಐದನೆಯ ತರಗತಿಯವರು ರಾಷ್ಟ್ರ ನಾಯಕರ ಭಾವಚಿತ್ರಗಳಿಗೆ ಹೂವಿನ ಆಹಾರ ಹಾಕಿ ಅಲಂಕರಿಸುತ್ತೇವೆ ಸರ್ ಮತ್ತೆ ಮುಖ್ಯ ಗುರುಗಳು ಐಶ್ವರ್ಯಾ ಇತರರಿಗೂ ಮಾತನಾಡಲು ಅವಕಾಶ ಕೊಡಬೇಕಲ್ಲವೇ ಐಶ್ವರ್ಯಾಳು ಐದನೇ ತರಗತಿಯವರು ಸರ್ ನಾವು ನಾವು ರಾಷ್ಟ್ರ ನಾಯಕರ ಅಂದರೆ ನಮ್ಮ ದೇಶಕ್ಕಾಗಿ ಹೋರಾಡಿದ ನಾಯಕರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸುತ್ತೇನೆ ಎಂದು ಹೇಳುತ್ತಾ ತನ್ನ ಮಾತನ್ನು ಮುಂದುವರಿಸುತ್ತಾಳೆ ಇದನ್ನು ಗಮನಿಸಿದ ಮುಖ್ಯ ಗುರುಗಳು ಐಶ್ವರ್ಯ ಇತರರಿಗೂ ಕೂಡ ಅಂದರೆ ಬೇರೆಯವರಿಗೂ ಕೂಡ ಮಾತನಾಡಲು ಅವಕಾಶ ಕೊಡಬೇಕಲ್ಲವೇ ಎಂದು ಹೇಳಿದರು ರಮಾ ವಿದ್ಯಾಮಂತ್ರಿ ನಾನು ಒಂದನೆಯ ತರಗತಿಯವರೊಡನೆ ಸೇರಿ ಶಾಲಾ ಕೈತೋಟದಿಂದ ಹೂಗಳನ್ನು ಬಿಡಿಸಿ ತರುತ್ತೇನೆ ರಮಾಳು ಒಂದನೇ ತರಗತಿಯವರ ಜೊತೆಗೆ ಸೇರಿ ತಮ್ಮ ಶಾಲೆಯ ಕೈತೋಟದಿಂದ ಹೂಗಳನ್ನು ಕಿತ್ತು ತರುತ್ತೇನೆ ಎಂದು ಹೇಳಿದಳು ಮುಖ್ಯ ಗುರುಗಳು ಸರಿ ಹಾಗಾದರೆ ನಾನು ಕಾರ್ಯಕ್ರಮಕ್ಕೆ ಬರುವಂತೆ ಅತಿಥಿಗಳನ್ನು ಆಮಂತ್ರಿಸುತ್ತೇನೆ ಅತಿಥಿಗಳು ಎಂದರೆ ಆಹ್ವಾನಿತ ವ್ಯಕ್ತಿ ಅಂದರೆ ಗೆಸ್ಟ್ ಅಂತ ಹೇಳ್ತೀವಲ್ಲ ಮಕ್ಕಳೇ ಹಾಗೆ ಅವರನ್ನು ಆಮಂತ್ರಿಸುತ್ತೇನೆ ಎಂದು ಹೇಳಿದರು ಹಾಗೂ ನಿಮ್ಮ ಕೆಲಸಗಳಲ್ಲಿ ತರಗತಿ ಶಿಕ್ಷಕರ ಮಾರ್ಗದರ್ಶನ ಪಡೆದು ಮುಂದಿನ ಕೆಲಸವನ್ನು ಮಾಡಿಕೊಳ್ಳಿ ಎಂದು ಹೇಳಿ ಹೊರಟರು ಎಲ್ಲರೂ ಶಿಕ್ಷಕರ ಮಾರ್ಗದರ್ಶನದಲ್ಲಿ ತಮ್ಮ ಕೆಲಸಕ್ಕೆ ಪೂರ್ವ ತಯಾರಿ ಮಾಡಿಕೊಂಡರು ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ಮಕ್ಕಳು ನಸುಕಿನಲ್ಲಿಯೇ ಎದ್ದು ಸಿದ್ಧರಾದರು ಸಮವಸ್ತ್ರ ಧರಿಸಿ ಶಾಲೆಗೆ ಬಂದರು ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ಆಗಸ್ಟ್ ಹದಿನೈದರಂದು ಎಲ್ಲ ಮಕ್ಕಳು ನಸುಕಿನಲ್ಲಿ ಅಂದರೆ ಬೆಳಗಿನ ಜಾವ ಎದ್ದು ಸಿದ್ಧರಾದರೂ ಸಮವಸ್ತ್ರ ಧರಿಸಿ ಶಾಲೆಗೆ ಬಂದರು ಅಂದರೆ ಒಂದೇ ತರಹದ ಬಟ್ಟೆಯನ್ನು ಹಾಕಿಕೊಂಡು ಶಾಲೆಗೆ ಎಲ್ಲ ಮಕ್ಕಳು ಕೂಡ ಬಂದರು ಎಲ್ಲರೂ ತಾವು ವಹಿಸಿಕೊಂಡಿದ್ದ ಕೆಲಸವನ್ನು ಪೂರ್ಣಗೊಳಿಸಿದರು ಗುರುಗಳೊಂದಿಗೆ ಜಯಘೋಷ ಹಾಕುತ್ತಾ ಜಯಘೋಷ ಎಂದರೆ ಭಾರತ ಮಾತೆಗೆ ಜಯವಾಗಲಿ ಎಂದು ಜಯಘೋಷವನ್ನು ಹಾಕುತ್ತಾ ಪ್ರಭಾತ ಪೇರಿಯಲ್ಲಿ ಪ್ರಭಾತ ಪೇರಿ ಎಂದರೆ ಬೆಳಗಿನ ಜಾವ ಹೋಗುವ ಮೆರವಣಿಗೆ ಇದರಲ್ಲಿ ಎಲ್ಲ ಮಕ್ಕಳು ಕೂಡ ಪಾಲ್ಗೊಂಡರು ಮಕ್ಕಳ ಶಿಸ್ತನ್ನು ನೋಡಿ ಗ್ರಾಮಸ್ಥರು ಸಂತೋಷಪಟ್ಟರು ಗ್ರಾಮಸ್ಥರು ಎಂದರೆ ಹಳ್ಳಿಯ ಜನರು ಮಕ್ಕಳ ಶಿಸ್ತನ್ನು ನೋಡಿ ಖುಷಿಪಟ್ಟರು ಶಾಲಾ ಮೈದಾನದಲ್ಲಿ ಪಂಚಾಯಿತಿ ಅಧ್ಯಕ್ಷರು ಧ್ವಜಾರೋಹಣ ಮಾಡಿದರು ಶಾಲಾ ಮೈದಾನದಲ್ಲಿ ಆ ಹಳ್ಳಿಯ ಪಂಚಾಯಿತಿ ಅಧ್ಯಕ್ಷರು ಧ್ವಜಾರೋಹಣ ಅಂದರೆ ಧ್ವಜ ಆರಿಸುವ ಕೆಲಸವನ್ನು ಮಾಡಿದರು ಹಾಗೆ ಎಲ್ಲರೂ ಕೂಡ ರಾಷ್ಟ್ರಗೀತೆಯನ್ನು ಹಾಡಿದರು ಆ ನಂತರ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಗುರುಗಳು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ದೇಶಭಕ್ತಿಯನ್ನು ಕುರಿತು ಮಾತನಾಡಿದರು ಆಟೋಟ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಆಟೋಟ ಸ್ಪರ್ಧೆ ಎಂದರೆ ಆಟದ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಮುಖ್ಯ ಅತಿಥಿಗಳಿಂದ ಬಹುಮಾನವನ್ನು ಕೊಡಿಸಿದರು ಕೊನೆಯಲ್ಲಿ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಅಲ್ಲಿ ನೆರೆದಿದ್ದ ಜನರು ಸಂತೋಷದಿಂದ ಚಪ್ಪಾಳೆ ತಟ್ಟಿದರು ಅಂದರೆ ಹಳ್ಳಿಯ ಜನರು ಇದನ್ನು ನೋಡಿ ಸಂತೋಷಪಟ್ಟು ಚಪ್ಪಾಳೆಯನ್ನು ಹೊಡೆದರು ಹಾಗೆ ಎಲ್ಲರೂ ಕೂಡ ಸಿಹಿ ಸವಿದು ಕಾರ್ಯಕ್ರಮವನ್ನು ಮೆಲುಕು ಹಾಕುತ್ತಾ ತೆರಳಿದರು ಮೆಲುಕು ಹಾಕುತ್ತಾ ಎಂದರೆ ಕಾರ್ಯಕ್ರಮದ ಬಗ್ಗೆ ನೆನಪಿಸಿಕೊಳ್ಳುತ್ತಾ ಮನೆಗೆ ಮರಳಿದರು ಧನ್ಯವಾದಗಳು